ಕೊತ್ತೂರು ಸುಬ್ರಹ್ಮಣ್ಯ ಸ್ವಾಮಿಯ ಇತಿಹಾಸ ಐನೂರು ವರ್ಷಗಳ ಹಿಂದೆ ನಡೆದ ಅದ್ಭುತ ಘಟನೆ ಶ್ರೀ ಸುಬ್ರಹ್ಮಣ್ಯು ಶ್ರೀ ಸುಬ್ಬರಾಯಡು ಎಂದು ಬೆಳಗಿದ ಕ್ಷೇತ್ರ ಶ್ರೀ ಸುಬ್ಬರಾಯರ ನಿಜವಾದ ದರ್ಶನ ಪಾಂಡ್ಯಂ ಮಂಡಲ ಸುಬ್ಬರಾಯುಡು ಕೋತೂರು ವಿಭಿನ್ನ ಪದ್ಧತಿ ಅನುಸರಿಸುತ್ತಿದ್ದಾರೆ ಭಾನುವಾರ ಎಲ್ಲರಿಗೂ ರಜಾ ಆ ಹಳ್ಳಿಯನ್ನು ಬಿಡಿ ಆದರೆ ಉಳಿದವುಗಳಿಗಿಂತ ಸ್ವಲ್ಪ ಹೆಚ್ಚು ರಜೆ ಭಾನುವಾರದಂದು ಮಾಂಸಾಹಾರವನ್ನು ಮುಟ್ಟದಿರುವುದು ಮತ್ತು ಅಂತ್ಯಕ್ರಿಯೆ ನಡೆಸದಿರುವುದು ಈ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಉಳಿದ ದಿನಗಳಲ್ಲಿ ಮಾಂಸ ತಿನ್ನಬೇಕೆಂದರೆ ಆ ಹಳ್ಳಿಯಲ್ಲಿ ಸಿಗುವುದಿಲ್ಲ ಅದನ್ನು ಪಡೆಯಲು ಆರು ಕಿಲೋಮೀಟರ್ ಹೋಗಬೇಕು ಈ ಆಸಕ್ತಿದಾಯಕ ಆಚರಣೆಯ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ಪೌರಾಣಿಕ ಹಿನ್ನೆಲೆ ಇದೆ ಏನು ಕಥೆ ಐನೂರು ವರ್ಷಗಳ ಹಿಂದೆ ಕೊತ್ತೂರು ಗ್ರಾಮದ ಬೀರಂ ಚೆನ್ನಾರೆಡ್ಡಿ ಎಂಬ ರೈತ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ಗುಟ್ಟಕೆಗೆ ಹೋಗುವ ದಾರಿಯನ್ನು ತೋರಿಸಲು ಅವನು ಒಬ್ಬ ಬ್ರಾಹ್ಮಣನನ್ನು ಸಂಪರ್ಕಿಸಿದನು ಮಾಘ ಶುದ್ಧ ಷಷ್ಠಿಯಂದು ಹೊಲವನ್ನು ಉಳುಮೆ ಮಾಡಿದರೆ ತೊಂದರೆಗಳು ದೂರವಾಗುತ್ತವೆ ಎಂದು ಬ್ರಾಹ್ಮಣ ಸಲಹೆ ನೀಡುತ್ತಾರೆ ಇದರೊಂದಿಗೆ ಚೆನ್ನಾರೆಡ್ಡಿ ಎತ್ತುಗಳನ್ನು ನೇಗಿಲಿಗೆ ಕಟ್ಟಿ ಹೊಲ ಉಳುಮೆ ಆರಂಭಿಸಿದರು ಆ ವೇಳೆ ನೆಲದಲ್ಲಿ ನೇಗಿಲಿನಂಥ ವಸ್ತು ಅಂಟಿಕೊಂಡಿರುತ್ತದೆ ಆ ಕ್ಷಣದಲ್ಲಿ ಹನ್ನೆರಡು ತಲೆಯ ನಾಗರ ಹಾವು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತದೆ ಆ ತೇಜಸ್ಸಿಗೆ ರೈತ ದೃಷ್ಟಿ ಕಳೆದುಕೊಳ್ಳುತ್ತಾನೆ ಹಶ್ ಸ್ವಲ್ಪ ಸಮಯದ ನಂತರ ಸುತ್ತಮುತ್ತಲಿನ ರೈತರು ಬಂದು ನೇಗಿಲನ್ನು ಹಿಂತೆಗೆದುಕೊಳ್ಳುತ್ತಾರೆ ಹನ್ನೆರಡು ತಲೆಗಳನ್ನು ಹೊಂದಿರುವ ನಾಗೇಂದ್ರನ ಪ್ರತಿಮೆಯು ಅಲ್ಲಿ ಕಂಡುಬರುತ್ತದೆ ಒಬ್ಬ ಹುಡುಗ ಕಾಣಿಸಿಕೊಂಡು ತಾನು ಸುಬ್ಬರಾಯರು ಸುಬ್ರಹ್ಮಣೇಶ್ವರ ಸ್ವಾಮಿ ಮತ್ತು ಮೂರು ದಿನಗಳ ಕಾಲ ಹಾಲಿನ ಅಭಿಷೇಕ ಮಾಡಿದರೆ ಚೆನ್ನಾರೆಡ್ಡಿಗೆ ದೃಷ್ಟಿ ಬರುತ್ತದೆ ಎಂದು ಹೇಳುತ್ತಾನೆ ಹಶ್ ಇಂತಹ ಪೂಜೆಗಳನ್ನು ಮಾಡಿ ಚೆನ್ನಾರೆಡ್ಡಿಗೆ ಕಣ್ಣಿನ ದೃಷ್ಟಿ ಬರುತ್ತದೆ ಇದರೊಂದಿಗೆ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ದೇವಸ್ಥಾನ ನಿರ್ಮಿಸಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾನೆ ರಾತ್ರಿ ರೊಕ್ಕಲಿಪೋತು ಮುಗಿದ ನಂತರ ಮಂದಿರ ನಿರ್ಮಾಣ ಕಾರ್ಯಪೂರ್ಣಗೊಳ್ಳಬೇಕು ಎಂದು ಸ್ವಾಮಿ ಸಲಹೆ ನೀಡುತ್ತಾರೆ ಇಲ್ಲವಾದಲ್ಲಿ ಏಳೆಂಟು ಜನ ಬಲಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸ್ವಾಮಿಯ ಸ್ವಯಂಭೂ ವಿಗ್ರಹವನ್ನು ನೆಲದ ಮೇಲೆ ಇರಿಸಲಾಗುತ್ತದೆ ಮತ್ತು ದೇವಾಲಯದ ನಿರ್ಮಾಣವನ್ನು ಪ್ರಾರಂಭಿಸಲಾಗುತ್ತದೆ ಕೋಡಿ ಪ್ರಹರಿ ಮಾತ್ರ ಪೂರ್ಣಗೊಂಡಿದೆ ಮೇಲ್ಛಾವಣಿ ರಹಿತ ದೇವಸ್ಥಾನ ಸಿದ್ಧಗೊಳ್ಳಲಿದೆ ಅಲ್ಲಿಯವರೆಗೂ ಆ ಊರಿಗೆ ಕೊತ್ತೂರು ಎಂದಿತ್ತು ಸ್ವಾಮಿಯ ಮರಣಾನಂತರ ಸುಬ್ಬರಾಯಡು ಎಂಬುವವರಿಂದ ಕೊತ್ತೂರು ಆಯಿತು ಇದು ಸ್ಥಳೀಯ ಪುರಾಣ ಭಾನುವಾರ ರಜೆ ಯಾಕೆ ಭಾನುವಾರ ಸುಬ್ರಹ್ಮಣ್ಯ ಸ್ವಾಮಿಯ ನೆಚ್ಚಿನ ದಿನ ಪ್ರತಿ ಭಾನುವಾರ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಸಾವಿರಾರು ಭಕ್ತರು ಎಸ್ ಕೊತ್ತೂರು ಗ್ರಾಮಕ್ಕೆ ಆಗಮಿಸುತ್ತಾರೆ ಭಾನುವಾರವೇ ಆರು ರಿಂದ ಎಂಟು ಸಾವಿರ ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ ಆ ಒಂದು ದಿನ ಸುಮಾರು ಮುನ್ನೂರು ಅಭಿಷೇಕಗಳನ್ನು ಮಾಡಲಾಗುತ್ತದೆ ಭಗವಂತನನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಭಕ್ತರ ನಂಬಿಕೆ ದೇವಸ್ಥಾನ ನಿರ್ಮಾಣವಾದ ಸಮಯದಲ್ಲೇ ಗ್ರಾಮಸ್ಥರು ತಮ್ಮನ್ನು ಕೀಳಾಗಿ ಕಾಣುತ್ತಿದ್ದ ದೇವರಿಗೆ ಭಾನುವಾರದ ಆಚರಣೆಯನ್ನು ಆರಂಭಿಸಿದರು ಭಾನುವಾರ ಬಂದರೆ ಮಾಂಸವನ್ನು ಬೇಯಿಸುವುದಿಲ್ಲ ತಿನ್ನುವುದಿಲ್ಲ ಗ್ರಾಮದಲ್ಲಿ ಮಾಂಸದ ಅಂಗಡಿಗಳಿಲ್ಲ ಸಾಮಾನ್ಯ ದಿನಗಳಲ್ಲಿ ಬೇಕಾದರೆ ಗ್ರಾಮದಿಂದ ಆರುಕಿ ಮೀ ದೂರದಲ್ಲಿರುವ ನಂದಿವರ್ಗಂಗೆ ಹೋಗಬೇಕು ಮತ್ತು ಹಬ್ಬದ ಮರುದಿನ ಮಾಂಸದ ಜೊತೆ ಕರಿ ಔತಣ ಮಾಡುವುದು ಸಾಮಾನ್ಯ ಹಬ್ಬ ಭಾನುವಾರ ಬಂದರೆ ಸೋಮವಾರಕ್ಕೆ ಮುಂದೂಡಲಾಗುವುದು ಆ ಮೂರು ತಿಂಗಳಲ್ಲಿ ಅಷ್ಟೇ ವರ್ಷವಿಡೀ ಭಾನುವಾರದಂದು ಕಾರ್ತಿಕ ಮಾಘಂ ಮತ್ತು ಶ್ರಾವಣ ಮಾಸಗಳಲ್ಲಿ ಗ್ರಾಮಸ್ಥರು ಮಾಂಸವನ್ನು ಮುಟ್ಟುವುದಿಲ್ಲ ಈ ಮಾನದಂಡವನ್ನು ಯಾರೂ ಮೀರಿಲ್ಲ ಭಾನುವಾರದ ಜೊತೆಗೆ ವರ್ಷದಲ್ಲಿ ಸುಮಾರು ನಾಲ್ಕು ತಿಂಗಳು ಮಾಂಸಾಹಾರ ತ್ಯಜಿಸುವ ಮೂಲಕ ಗ್ರಾಮಸ್ಥರು ಭಗವಂತನ ಭಕ್ತಿಯನ್ನು ತೋರಿಸುತ್ತಾರೆ ಪ್ರತಿ ಭಾನುವಾರ ಬರುವ ಸಾವಿರಾರು ಭಕ್ತರಿಗೆ ದೇವಸ್ಥಾನದ ಆಶ್ರಯದಲ್ಲಿ ಅನ್ನದಾನ ಏರ್ಪಡಿಸಲಾಗಿದೆ ಅಂತ್ಯಕ್ರಿಯೆಗೆ ರಜೆ ಕೊತ್ತೂರಿನಲ್ಲಿ ಇನ್ನೂರ ಇಪ್ಪತ್ತು ಕುಟುಂಬಗಳಿವೆ ಜನಸಂಖ್ಯೆ ಸುಮಾರು ಒಂಬೈನೂರು ಭಾನುವಾರದಂದು ಗ್ರಾಮದ ಯಾರಾದರೂ ಸತ್ತರೆ ಅಂತ್ಯಕ್ರಿಯೆ ನಡೆಸುವುದಿಲ್ಲ ಮೃತದೇಹವನ್ನು ಮರುದಿನದವರೆಗೆ ಮನೆಯಲ್ಲಿ ಇರಿಸಲಾಗುವುದು ಸೋಮವಾರ ಅಂತ್ಯಕ್ರಿಯೆ ನಡೆಯಲಿದೆ ಭಗವಂತನ ಮೇಲಿನ ಅಪಾರ ಭಕ್ತಿಯೇ ಇದಕ್ಕೆ ಕಾರಣ ಭಾನುವಾರದಂದು ಗ್ರಾಮಕ್ಕೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಲಾಗುತ್ತದೆ ಇಂತಹ ಶುಭ ದಿನದಂದು ಮೃತದೇಹವನ್ನು ಹೊತ್ತೊಯ್ಯುವುದರಿಂದ ಭಕ್ತರಿಗೆ ತೊಂದರೆಯಾಗುತ್ತದೆ ಎಂದು ಭಾವಿಸಿದ ಗ್ರಾಮಸ್ಥರು ಈ ಕಠಿಣ ನಿರ್ಧಾರ ಕೈಗೊಂಡಿದ್ದಾರೆ ಮೃತದೇಹದೊಂದಿಗೆ ಹೋದರೆ ಭಕ್ತರಿಗೆ ಸೋಂಕು ತಗಲುತ್ತದೆ ಎಂದು ಭರವಸೆ ನೀಡಿದರು ತಲುಪುವುದು ಹೇಗೆ ಬನಗಾನಪಲ್ಲಿ ಮಂಡಲವು ನಂದಿವರ್ಗದಿಂದ ಐದು ಕಿ ಮಿಎಸ್ ಕೊತ್ತೂರು ಇಲ್ಲಿಂದ ಆಟೋ ಸೌಲಭ್ಯ ಲಭ್ಯವಿದೆ